ನೀವಿನ್ನೂ ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಎಂಶೆಟ್ಟಿಹಳ್ಳಿಯಲ್ಲಿ ಮಾರ್ಚ್ 1ರಂದು ಶ್ರೀ ಬಸವೇಶ್ವರ ದೇವಸ್ಥಾನದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಅಂತ ಗ್ರಾಮಾಭಿವೃದ್ಧಿ ಸಮಿತಿ ಸಂಚಾಲಕ ನಿವೃತ್ತ ಪ್ರಾಂಶುಪಾಲ ಎಸ್ಕೆ ರಾಜೇಗೌಡ ತಿಳಿಸಿದರು. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಎಂಶೆಟ್ಟಿಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಬಸವೇಶ್ವರ ದೇವಸ್ಥಾನ ಮಾರ್ಚ್ 1ರಂದು ಬೆಳಗ್ಗೆ 10:30ಕ್ಕೆ ಲೋಕಾರ್ಪಣೆಗೊಳ್ಳಲಿದೆ ಅಂತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಶ್ರೀ ಆದಿಚುಂಚನಗಿರಿ ಮಠಾಧೀಶ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಸುತ್ತೂರು ಶ್ರೀಗಳಾದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗಡೆರವರ ಆಶೀರ್ವಾದದೊಂದಿಗೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ದೇವಸ್ಥಾನವನ್ನು ಉದ್ಘಾಟಿಸಲಿದ್ದಾರೆ. ಇನ್ನು ಶಾಸಕ ಸಿಎಸ್ ಪುಟ್ಟರಾಜು ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಎಂದರು. ಇದೇ ವೇಳೆ ಶ್ರೀ ಬಸವೇಶ್ವರ ನೂತನ ಕಟ್ಟಡದ ರಾಯಗೋಪುರವನ್ನು ಚುಂಚಶ್ರೀಗಳಾದಂತಹ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಉದ್ಘಾಟಿಸುವರು. ಶ್ರೀ ಬಸವೇಶ್ವರ ಗದ್ದುಗೆಯನ್ನು ಶಿವರಾತ್ರಿ ಶ್ರೀಗಳು ಉದ್ಘಾಟಿಸುವರು. ಇನ್ನು ಅಶ್ವತ್ಥಕಟ್ಟೆಯ ಉದ್ಘಾಟನೆಯನ್ನು ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಎಸ್ಪಿ ಷಡಕ್ಷರಿ ಉದ್ಘಾಟಿಸಲಿದ್ದಾರೆ ಅಂತ ವಿವರಿಸಿದರು. ತಾಲೂಕು ಮೇಲ್ಕೋಟೆ ಹುಬ್ಳಿ ಎಂಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಇತ್ತೀಚೆಗೆ ಪುರಾಣ ಕಾಲದಿಂದ ಬಂದಿದ್ದಂಥ ಒಂದು ಕಾಡುಗಲ್ಲಿನ ದೇವಸ್ಥಾನ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನವನ್ನು ಅದನ್ನು ಜೀರ್ಣೋದ್ಧಾರ ಮಾಡಿ ಹೊಸದಾಗಿ ವಿನ್ಯಾಸ ಮಾಡಿ ಕಟ್ಟಡವನ್ನು ಕಟ್ಟಿ ಪೂರ್ಣಗೊಂಡುಕೊಂಡು ಬಂದಿದೆ. ಈಗ ಅದರ ಉದ್ಘಾಟನೆಗಾಗಿ ಮಾನ್ಯ ಶ್ರೀ ಜಗದ್ಗುರು ಶ್ರೀ ಶ್ರೀ ಬಾಲಗಂಧಾನಂದ ಸಫಾರಿ ನಿರ್ಮಲಾನಂದ ಸ್ವಾಮೀಜಿ ಹಾಗೂ ಜಗದ್ಗುರು ಸುತ್ತೂರು ದೇಶಿಕೇಂದ್ರ ಸ್ವಾಮೀಜಿಯವರು ಆಗಮಿಸಿದ್ದಾರೆ. ಇದರ ಜೊತೆಗೆ ಮಾಜಿ ಮಂತ್ರಿಗಳು ರೇವಣ್ಣನವರು ಹಾಗೂ ಷಡಕ್ಷರಿ ಸ್ವಾಮಿ ಪಿ ಎಸ್ ಸಿ ಚೇರ್ಮನ್ ಇವರು ಕೂಡ ಬರ್ತಾ ಇದ್ದಾರೆ. ಅಪ್ಪಾಜಿಗೌಡರು ಕೂಡ ಬರ್ತಾ ಇದ್ದಾರೆ. ಇವರೆಲ್ಲ ಜನಪ್ರತಿನಿಧಿಗಳು ಹಾಗೂ ನಮ್ಮ ಸುತ್ತಮುತ್ತಲಿನ ಈ ಒಂದು ಗ್ರಾಮ ಪಂಚಾಯತ್ಗೆ ವ್ಯಾಪ್ತಿಪಟ್ಟಂಥ ಒಂದು 7-8 ಊರುಗಳ ಜನ ಹಾಗೂ ಆಜುಬಾಜು ಜನಗಳು ನಮ್ಮ ಶಾಸಕರಾದ ಹಾಗೂ ಮಾಜಿ ಮಂತ್ರಿಗಳಾದ ಪುಟ್ಟರಾಜವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇದೆ. ಇದಕ್ಕೆ ನಮ್ಮ ತಾಲೂಕಿನ ಎಲ್ಲ ಭಕ್ತಾದಿಗಳು ಬಂದು ಅದನ್ನು ಎಲ್ಲ ದೇವರ ಕೃಪೆಗೆ ಪಾತ್ರರಾಗಿ ಆ ದೇವರ ಒಂದು ಕೃಪೆಯನ್ನು ಪಡೆದು ಎಲ್ಲರೂ ಆಸೀನರಾಗಬೇಕು ಅಂತ ಈ ಮೂಲಕ ಮಾಧ್ಯಮದ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ, ಕೇಳ್ಕೊಡ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದ ಮುಂಭಾಗ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ನೂತನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಸದಸ್ಯರಿಗೆ ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ. ಇನ್ನು ವೇದಿಕೆಗೆ ಆಗಮಿಸಿ ಸಮಾರಂಭವನ್ನು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಉದ್ಘಾಟಿಸಿದರು. ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಇದೇ ವೇಳೆ ಹಾಜರಿದ್ದರು. ಇನ್ನು ಇದೇ ವೇಳೆ ರೈತ ಮುಖಂಡರಾದ ಸುನಂದಾ ಜಯರಾಮ್ ನೇತೃತ್ವದಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರಿಗೆ ಮಂಡ್ಯ ಮೈಶುಗರ್ ಕಾರ್ಖಾನೆ ಸರ್ಕಾರದ ಸೌಮ್ಯದಲ್ಲಿ ಪ್ರಾರಂಭ ಮಾಡಲು ಸರ್ಕಾರದ ಮೇಲೆ ಒತ್ತಡ ಮಾಡಲು, ಇನ್ನು ಕಾವೇರಿ ನದಿ ನೀರಿನ ಹಂಚಿಕೆ ಹಾಗೂ ಕಾವೇರಿ ರಾಜ್ಯದ ರೈತರ ಹಿತ ಕಾಪಾಡುವಂತೆ ಮನವಿ ಪತ್ರವನ್ನು ಸಲ್ಲಿಸಿದರು. ಇನ್ನು ಮಾಜಿ ರಾಜ್ಯಸಭಾ ಸದಸ್ಯ ಕುಪೇಂದ್ರ ರೆಡ್ಡಿ, ಜೆಡಿಎಸ್ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಜಫ್ರುಲ್ಲಾ ಖಾನ್, ಶಾಸಕರಾದ ಸಿಎಸ್ ಪುಟ್ಟರಾಜು, ಸಾರಾ ಮಹೇಶ್, ಮಾಜಿ ಶಾಸಕರಾದ ಎಲ್ಆರ್ ಶಿವರಾಮೇಗೌಡ, ಜಿಬಿ ಶಿವಕುಮಾರ್, ಮೈಸೂರು ಮಹಾಪೌರೆ ರುಕ್ಮಿಣಿ ಮಾದೇಗೌಡ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಗಾಯತ್ರಿ ರೇವಣ್ಣ, ಮನ್ಮಲ್ ಅಧ್ಯಕ್ಷ ಬಿಆರ್ ರೇವಣ್ಣ, ನಿರ್ದೇಶಕ ಕೆ ರಾಮಚಂದ್ರು, ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್, ತಾಲೂಕು ಪಂಚಾಯತ್ ಅಧ್ಯಕ್ಷೆ ನವೀನ ವೆಂಕಟೇಶ್, ಪುರಸಭೆ ಅಧ್ಯಕ್ಷೆ ಅರ್ಚನಾ ಚಂದ್ರು, ಉಪಾಧ್ಯಕ್ಷೆ ಶ್ವೇತಾ ಉಮೇಶ್, ಶ್ರೀನಿವಾಸ್ ದೇವರಾಜು, ಟಿಎಪಿಸಿಎಂಎಸ್ ಅಧ್ಯಕ್ಷ ಡಿ ಶ್ರೀನಿವಾಸ್ ಇತರರು ಹಾಜರಿದ್ದರು. ಮದ್ದೂರು ತಾಲೂಕು ಕ್ಯಾತಘಟ್ಟ ಗ್ರಾಮದಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಶ್ರೀ ಅಭಯ ಆಂಜನೇಯ ಸ್ವಾಮಿ ಜೀರ್ಣೋದ್ಧಾರ ಮತ್ತು ದೇವರ ಪ್ರತಿಷ್ಠಾಪನಾ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ದೇವಸ್ಥಾನವನ್ನು ಹೂ ಮತ್ತು ವಿದ್ಯುತ್ ದೀಪಾಲಂಕಾರದಿಂದ ಅಲಂಕರಿಸಲಾಗಿತ್ತು. ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಪೂಜೆಯನ್ನು ಸಲ್ಲಿಸಿದರು. ಇನ್ನು ಹೋಮ ಹವನ ಸೇರಿದಂತೆ ವಿವಿಧ ಕೈಂಕರ್ಯಗಳು ಕೂಡ ಜರುಗಿದವು. ಪೂಜಾ ಕಾರ್ಯಕ್ರಮಕ್ಕೆ ಗಣ್ಯರು ಜನಪ್ರತಿನಿಧಿಗಳು ಭಾಗವಹಿಸಿ ಪೂಜೆ ಸಲ್ಲಿಸಿದರು. Thank you.
ಗ್ರಾಮದಲ್ಲಿ 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಿಸಿ ತಮ್ಮಣ್ಣ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ನಂತರ ಮಾತನಾಡಿದ ಶಾಸಕ ಡಿಸಿ ತಮ್ಮಣ್ಣ ಅವರು, ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿರುವುದು ಜನಸಾಮಾನ್ಯರಿಗೆ ತೊಂದರೆಯಾಗಿದೆ. ಇದರಿಂದ ಬಡ ಜನರಿಗೂ ಆರ್ಥಿಕ ಸಮಸ್ಯೆ ಉಂಟಾಗ್ತಾ ಇದೆ. ಇದೇ ರೀತಿ ಮುಂದುವರೆದರೆ ಕೇಂದ್ರ ಸರ್ಕಾರಕ್ಕೆ ಮತದಾರರು ತಕ್ಕ ಪಾಠವನ್ನ ಕಲಿಸಲಿದ್ದಾರೆ ಎಂದರು. ಟಿವಿ, ಫ್ರಿಡ್ಜು, ಬೈಕು ಇದ್ದವರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸುವ ಅವೈಜ್ಞಾನಿಕ ನಿರ್ಧಾರವಾಗಿದೆ. ಮುಂದಿನ ಚುನಾವಣೆಗಳಲ್ಲಿ ಬಿಜೆಪಿಗೆ ತಕ್ಕ ಪಾಠವನ್ನ ಜನ ಕಲಿಸಲಿದ್ದಾರೆ. ಬಡವರು ಮನರಂಜನೆಗಾಗಿ ಮನೆಗಳಲ್ಲಿ ಟಿವಿ ಇಟ್ಕೊಂಡಿರ್ತಾರೆ. ಮತ್ತೆ ಕೆಲವರು ದುಡಿದು ತಿನ್ನಲು ಕಾರು ಬೈಕ್ಗಳನ್ನು ಹೊಂದಿರೋದು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಇವುಗಳನ್ನು ಹೊಂದಿರುವವರಿಗೆ ಬಿಪಿಎಲ್ ಕಾರ್ಡ್ ರದ್ದುಪಡಿಸ್ತೇನೆ ಅಂತ ಸರ್ಕಾರ ಹೇಳೋದು ಸಮಂಜಸವಲ್ಲ ಅಂತ ಕಿಡಿಕಾರಿದ್ರು. ತೀರ್ಮಾನ ಅದು ಇವಾಗ ಬಿಪಿಎಲ್ ಕಾರ್ಡ್ ಇದನ್ನು ಪಡಿತರ ವಿತರಣೆ ಬಂದಂಥ ಸಂದರ್ಭದಲ್ಲಿ ಆವತ್ತಿನ ಕಾಲದ ಪರಿಸ್ಥಿತಿಗೂ ಇವತ್ತಿಗೂ ವ್ಯತ್ಯಾಸ ಇದೆ. ಇವತ್ತು ಮೊಬೈಲು, ಟಿವಿ ಮತ್ತು ಮೋಟ್ರ್ ಬೇಕು, ಎಲ್ರಿಗೂ ಕೂಡ ಅವಶ್ಯಕವಾಗಿ ಬೇಕಾದಂಥದ್ದು. ಕೂಲಿ ಮಾಡೋರು ಕೂಡ ಪ್ರಪಂಚದ ವ್ಯವಹಾರ ತಿಳ್ಕೊಬೇಕು ಅಂದರೆ ಒಂದು ಟಿವಿ ಬೇಕು, ಟಿವಿ ಇಟ್ಕೊಂಡಿರ್ತಾರೆ, ಮೊಬೈಲ್ನಲ್ಲಿ ವ್ಯವಹಾರ ಮಾಡ್ತಾರೆ. ಅದರಿಂದ ಮೊಬೈಲು ಅವಶ್ಯಕತೆ ಇದೆ. ಅದರಿಂದ ಅದು ಅವೈಜ್ಞಾನಿಕವಾದ ತೀರ್ಮಾನ, ಅದನ್ನು ನಾವೆಲ್ಲರೂ ಕೂಡ ವಿರೋಧ ಮಾಡಿದ್ದೀವಿ. ನಾನು ನನ್ನ ಸ್ವಂತ ವೆಚ್ಚದಲ್ಲಿ ನನಗೆ ಬರುವ ವೇತನದಲ್ಲಿ ಶಿಕ್ಷಣ ಮಾರ್ಗದರ್ಶಿ ಇರುವ ದಿನಪತ್ರಿಕೆಗಳನ್ನು ವಿದ್ಯಾರ್ಥಿಗಳಿಗೆ ಹಂಚುತ್ತಿದ್ದೇನೆ. ಇದರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮದ್ದೂರು ತಾಲೂಕು ಪ್ರತಿ ವರ್ಷ ಪ್ರಥಮ ಸ್ಥಾನವನ್ನು ಕಾಪಾಡಿಕೊಂಡು ಬರ್ತಿದೆ ಎಂದರು. ಇದೇ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚೆನ್ನೇಗೌಡ, ಸದಸ್ಯರಾದ ಕೆಪಿ ರಕ್ಷಿತ್ ಕುಮಾರ್, ದೇವಿರಮ್ಮ ಮಂಜುಶೆಟ್ಟಿ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಪುಟ್ಟಸ್ವಾಮಿ, ವಿಶ್ವೇಶ್ವರಯ್ಯ, ಗ್ರಾಮೀಣಾಭಿವೃದ್ಧಿ ಸೇವಾ ಟ್ರಸ್ಟ್ ಅಧ್ಯಕ್ಷ ನಿಂಗೇಗೌಡ, ಮಾದ್ರಹಳ್ಳಿ ಯೋಗೇಶ್, ಮುಖ್ಯ ಶಿಕ್ಷಕ ಬೊಮ್ಮರಾಜು, ಶಿಕ್ಷಕರಾದ ಗಣೇಶ್, ಶ್ರೀನಿವಾಸ್ ಮೂರ್ತಿ, ಹಾಜಿಯಾ ಭಾನು, ನಿರ್ಮಿತಿ ಕೇಂದ್ರದ ಎಂಜಿನಿಯರ್ ಸಿದ್ದೇಶ, ಅಮಿತ್, ಎಸ್ಡಿಎಂಸಿ ಅಧ್ಯಕ್ಷ ನಂಜುಂಡಿಗೌಡ, ಸದಸ್ಯರಾದ ಬೋರ್ಲಿಂಗಯ್ಯ, ಉಮಾ ಮತ್ತಿತರರು ಹಾಜರಿದ್ರು. ನಾನು ಬಂದ ಮೇಲೆ 2.5 ಕಿಲೋಮೀಟರ್ ಅಂತರದಲ್ಲಿ ಒಂದೊಂದು ಪ್ರೌಢಶಾಲೆಗಳನ್ನು ಮಂಜೂರು ಮಾಡಿಸಿದೆ. 12 ಪ್ರೌಢಶಾಲೆಗಳನ್ನು ಇಲ್ಲಿವರೆಗೆ ಮಂಜೂರು ಮಾಡಿಸಿದ್ದೀನಿ ಸರ್ಕಾರದಿಂದ. 6 ಪದವಿ ಪೂರ್ವ ಕಾಲೇಜುಗಳನ್ನು ಮಾಡಿಸಿದ್ದೀನಿ. 2 ITI ಕಾಲೇಜುಗಳನ್ನು ಮಂಜೂರು ಮಾಡಿಸಿದ್ದೀನಿ. 6 ಮರಾಠಿ ವಸತಿ ಶಾಲೆಗಳನ್ನು ಮಂಜೂರು ಮಾಡಿಸಿದ್ದೀನಿ. 1 ಡಿಗ್ರಿ ಕಾಲೇಜ್ ಮಂಜೂರು ಮಾಡಿಸಿದ್ದೀನಿ. 1 ಪೋಸ್ಟ್ ಗ್ರ್ಯಾಜುಯೇಷನ್ ಸೆಂಟರ್ ಮಂಜೂರು ಮಾಡಿಸಿದ್ದೀನಿ. ಇಷ್ಟು ಸರ್ಕಾರಿ ಸಂಸ್ಥೆಗಳಲ್ಲಿ ಪ್ರತಿ ವರ್ಷ 1,000+ ಮಕ್ಕಳು ಸರ್ಕಾರಿ ಖರ್ಚಿನಲ್ಲಿ ಕಡಿಮೆ ಖರ್ಚಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವರಿಗೆ ಡೊನೇಷನ್ ಇಲ್ಲ, ಫೀಸೂ ಕಡಿಮೆ, ಜೊತೆಗೆ ಸರ್ಕಾರದಿಂದ ಬರುವಂಥ